ಹಾಯ್ ಹಲೋ ನಮಸ್ತೆ. ಗೆಟ್ ನ್ಯೂಸ್ ನ ಎಲ್ಲಾ ವೀಕ್ಷಕರಿಗೂ ಶೆಟ್ರ ಜೊತೆ ಮಾತುಕತೆ ಸ್ಪೆಷಲ್ ಎಪಿಸೋಡ್ಗೆ ಸ್ವಾಗತ. ನಾನು ಸ್ಫೂರ್ತಿ. ಸ್ಯಾಂಡಲ್ವುಡ್ ಶೆಟ್ರು ಒಂದು ಕೂಡಲೇ ನಮ್ಮ ತಲೆಗೆ ಒಂದಷ್ಟು ಇಂಪಾರ್ಟೆಂಟ್ ವ್ಯಕ್ತಿಗಳು ಬರ್ತಾರೆ. ಅವರಲ್ಲಿ ಒಬ್ರು ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರು ಬೇರೆ ಯಾರು ಅಲ್ಲ, ಸ್ಯಾಂಡಲ್ವುಡ್ ನ ನಟ ಹಾಗೂ ನಿರ್ಮಾಪಕರಾದಂತಹ ಪ್ರಮೋದ್ ಶೆಟ್ಟಿ ಅವರು. ವೆಲ್ಕಮ್ ಟು ಮೈ ಶೋ ಸರ್. ನಮಸ್ತೆ. ಸರ್, ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ ಸರ್? ಅದ್ಭುತವಾಗಿದ್ದೇನೆ. ಹೇಗೆ ನಡೀತಾ ಇದೆ ಸರ್ ನಿಮ್ಮ ಜೀವನ, ಲೈಫ್ ಸ್ಟೈಲ್ ಹೇಗೆ ನಡೀತಾ ಇದೆ? ಸೂಪರ್ ಆಗಿ ನಡೀತಾ ಇದೆ. ಒಂದು ಒಳ್ಳೆ ಹಾಲಿಡೇ ಸಿಕ್ತು ಲಾಕ್ಡೌನ್ ಅಲ್ಲಿ. ಸೊ ಒಂದು 4-5 ತಿಂಗಳು ಮನೆಯಲ್ಲಿರೋ ತರ, ಅದಾದ್ಮೇಲೆ ಕಂಟಿನ್ಯೂಸ್ ಪ್ರಾಜೆಕ್ಟ್ಸ್ ನಡೀತಾ ಇದೆ, ಬ್ಯುಸಿ ಸ್ಕೆಡ್ಯೂಲ್ ನಡೀತಾ ಇದೆ. ಇಟ್ಸ್ ವೆರಿ ಹ್ಯಾಪಿ. ಓಕೆ, ಏನಂತಂದ್ರೆ ಮೊದಲನೇದಾಗಿ ನಾನು ನಿಮಗೆ ಕಂಗ್ರಾಚುಲೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನೀವು ಆಕ್ಟ್ ಮಾಡಿರುವಂತಹ ಆಕ್ಟ್ 1978 ಮೂವಿ ಏನಿದೆ, ಸಿಕ್ಕಾಪಟ್ಟೆ ಏನು ರನ್ನಿಂಗ್ ಸಕ್ಸಸ್ಫುಲ್, ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ, ಜನ ತುಂಬಾ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಯಾವ ಮೂವೀಸು ರಿಲೀಸ್ ಆಗಿರಲಿಲ್ಲ, ಶೂಟಿಂಗ್ಸ್ ನಡೀತಾ ಇರಲಿಲ್ಲ. ಬಟ್ ಲಾಕ್ಡೌನ್ ಮುಗಿತಾ ಸ್ವಲ್ಪನೇ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ಆದ್ರೆ ಯಾವ ಮೂವೀಸು ರಿಲೀಸ್ ಆಗಿರಲಿಲ್ಲ, ಆದರೂ OTT ಅಲ್ಲಿ ರಿಲೀಸ್ ಆಗ್ತಿತ್ತು. ಬಟ್ ನಿಮ್ಮ ಆಕ್ಟ್ 1978 ಚಿತ್ರತಂಡ ಏನಿದೆ ಅದು ಥಿಯೇಟರ್ ಅಲ್ಲಿ ಮೂವಿನ ರಿಲೀಸ್ ಮಾಡಿದೆ. ಪ್ರತಿಯೊಬ್ಬರು ಭಯ ಪಡ್ತಾ ಇದ್ರು ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದ್ರೆ ಈ ಸಿಚುಯೇಷನ್ ಅಲ್ಲಿ ಜನ ಬರ್ತಾರಾ, ರಿಸೀವ್ ಮಾಡ್ತಾರಾ ಮೂವಿನ ಅಂತ ಪ್ರತಿಯೊಬ್ಬರಿಗೂ ಭಯ ಇತ್ತು. ಬಟ್ ನಿಮ್ಮ ಚಿತ್ರತಂಡದವರು ಧೈರ್ಯ ಮಾಡಿ ಮೂವಿನ ರಿಲೀಸ್ ಮಾಡಿದ್ದಾರೆ, ಜನ ತುಂಬಾ ಚೆನ್ನಾಗಿ ಅದನ್ನ ರಿಸೀವ್ ಮಾಡಿದ್ದಾರೆ. ಎಷ್ಟು ಖುಷಿ ಆಗ್ತದೆ ಸರ್ ಇದು ನಿಮಗೆ? ಆಬ್ವಿಯಸ್ಲಿ ಖುಷಿ ಅಲ್ವಾ ಯಾರಿಗೆ ಆದ್ರೂ. ಯಾಕಂದ್ರೆ ಲಾಕ್ಡೌನ್ ಅಲ್ಲಿ ನಮ್ದೇ ಸಿನಿಮಾಗಳನ್ನ ಥಿಯೇಟರ್ಗಳು ಓಪನ್ ಆದ್ಮೇಲೆ 50% ಆಕ್ಯುಪೆನ್ಸಿ ಅಂತ ಹೇಳಿದಾಗ ನಮ್ದೇ ಥಿಯೇಟರ್ಗಳನ್ನ ನಮ್ದೇ ಸಿನಿಮಾಗಳನ್ನ ರಿಪೀಟ್ ಮಾಡ್ತಿದ್ರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು ಅಥವಾ ಬೆಲ್ ಬಾಟಮ್ ಆಗಿರ್ಬೋದು, ಕಿರಿಕ್ ಪಾರ್ಟಿ ಆಗಿರ್ಬೋದು, ಮತ್ತೆ ಮತ್ತೆ ಹಾಕ್ತಿದ್ರು. ಅಲ್ಲಿಂದ ರೆಸ್ಪಾನ್ಸ್ ಬರ್ತಿತ್ತು, ಇಲ್ಲ ಸರ್ ಜನ ಬರ್ತಿದ್ದಾರೆ ಬರ್ತಿದ್ದಾರೆ ಅಂತ. ಬಟ್ ಯಾರಿಗೂ ಧೈರ್ಯ ಇರಲಿಲ್ಲ ಸಿನಿಮಾ ರಿಲೀಸ್ ಮಾಡೋಕ್ಕೆ. ಸೊ ಅಂಥ ಟೈಮಲ್ಲಿ ಪ್ರೊಡ್ಯೂಸರ್ ದೇವರಾಜು ಮತ್ತು ಮನ್ಸೂರಿ ಇಬ್ಬರು ಒಂದು ಡಿಸಿಷನ್ ತೊಗೊಂಡಿದ್ದೀಯಲ್ಲ, ವೆರಿ ಡೇರ್ ಡಿಸಿಷನ್. ಯಾಕಂದರೆ ಗೊತ್ತು ನಿಮಗೆ 50% ಆಕ್ಯುಪೆನ್ಸಿ ಇದ್ದಾಗ ನೀವು ಅಂದ್ಕೊಂಡಿದ್ದು ಇನ್ಕಮ್ ಬರೋಲ್ಲ, ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ರಿಟರ್ನ್ ಆಗುತ್ತೋ ಇಲ್ವೋ ಒಂದು ಭಯ ಇರುತ್ತೆ. ಆಮೇಲೆ ಆ ಮನುಷ್ಯಂಗೆ ಅವ್ನ ಕಂಟೆಂಟ್ ಮೇಲೆ ತುಂಬ ನಂಬಿಕೆ ಇತ್ತು ಮನ್ಸೂರಿಗೆ. ಇಲ್ಲ ಸರ್ ನನ್ನ ಕಂಟೆಂಟ್ ಗ್ಯಾರಂಟಿ ನಾನು ರೀಚ್ ಮಾಡ್ತೀನಿ ಪಬ್ಲಿಕ್ಗೆ, ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ, ಸಿನಿಮಾ ಚೆನ್ನಾಗಿ ಓಡುತ್ತೆ. ನಾನು ಬೇಕಾ ರಿಸ್ಕು ಅಂತ ನಾನೇ ಕೇಳಿದ್ದೆ. ಯಾಕಂದ್ರೆ ನಮ್ಮದೇ 2 ಸಿನಿಮಾ ರೆಡಿ ಇದೆ, ನಾವು ರಿಲೀಸ್ ಮಾಡೋಕೆ ಇನ್ನೂ ಧೈರ್ಯ ಮಾಡ್ತಿಲ್ಲ. ಸೊ ಹಂಗಾಗಿ ಬೇಕಾ ಮನ್ಸೂರಿ ಅಂತ ಕೇಳಿದಾಗ ಇಲ್ಲ ಸರ್ ಮಾಡ್ಬೋಣ, ಧೈರ್ಯ ಮಾಡ್ಬೋಣ, ಏನಾಗುತ್ತೆ ನೋಡೇಬಿಡೋಣ ಅಂತ. ಸೊ ಆ ಕಾನ್ಫಿಡೆನ್ಸ್ಗೆ ಬೆಲೆ ಕೊಡಬೇಕು. ಆ್ಯಂಡ್ ಆ ಕಾನ್ಫಿಡೆನ್ಸು ಮತ್ತು ಅವನಿಗಿದ್ದಿದ್ದು ಧೈರ್ಯ ಇವತ್ತು ಸಕ್ಸಸ್ ರೇಟ್ ಕರ್ಕೊಂಡ್ಬಂದು ನಿಂತಿದೆ. ಅಂಡ್ ಹೌಸ್ಫುಲ್ ಆಗ್ತಾ ಇದೆ ಶೋಗಳು. ಹೌದು, ಜನ ತುಂಬಾ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ, ಎಲ್ಲಾ ಕಡೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಪ್ರತಿಯೊಬ್ಬರು ಸ್ಟೇಟಸ್ ಅಲ್ಲೂ ಈ ಮೂವಿ ನೋಡಿ ಅಂತ ಜನನೇ ಪ್ರಮೋಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಈ ಒಂದು ಪೀರಿಯಡ್ ಅಲ್ಲಿ. ಅಂದ್ರೆ ಏನಂದ್ರೆ ಅಲ್ಲೊಂದು ಕಾಮನ್ ಪಾಯಿಂಟ್ ಇದೆ, ಯಾವಾಗ್ಲೂ ಮನುಷ್ಯಂಗೆ ಅದು ಸಿನಿಮಾ ಕನೆಕ್ಟ್ ಆಗ್ಬೇಕು. ನೀವು ಫ್ಯಾಂಟಸಿ ವರ್ಲ್ಡ್ ಮಾಡಿದಾಗ ಮಕ್ಕಳಿಗೆ ಇಷ್ಟ ಆಗುತ್ತೆ, ಯಾಕಂದ್ರೆ ತುಂಬಾ ಕಲರ್ಫುಲ್ ಆಗಿ ಏನೋ ಒಂದು ತೋರಿಸ್ತಿದ್ದಾರೆ ಅಂತ. ಬಟ್ ನೀವು ರಿಯಾಲಿಟಿ ಸಿನಿಮಾಗಳು ಮಾಡಿದಾಗ ಈಗ ಗವರ್ಮೆಂಟ್ ಆಫೀಸ್ಗೆ ಯಾರು ಹೋಗಿಲ್ಲ, ಎಲ್ಲರೂ ಹೋಗಿರ್ತಾರೆ. ನೀವು ಅಬೌವ್ 18 ಯಾರನ್ನೇ ಕೇಳಿದ್ರು ಅವ್ರು ಗೌರ್ಮೆಂಟ್ ಆಫೀಸ್ಗೆ ಹೋಗಿರ್ತಾರೆ. ಇಲ್ಲ ಲೈಸೆನ್ಸು, ಆಧಾರ್ ಕಾರ್ಡು, ಪೋಸ್ಟ್ ಆಫೀಸು, ಯಾವುದೋ ಒಂದಕ್ಕಾದರೂ ರಿಜಿಸ್ಟ್ರೇಷನ್ ಆಫೀಸು, ಯಾವುದಕ್ಕೊಂದಕ್ಕಾದ್ರೂ ಗೌರ್ಮೆಂಟ್ ಆಫೀಸ್ಗೆ ಹೋಗಿರ್ತಾರೆ. ಆ್ಯಂಡ್ ಎಲ್ರಿಗೂ ಆ ಥರದ್ದೊಂದು ಪಾಯಿಂಟ್ ರೀಚ್ ಆಗಿರ್ತಾರೆ, ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿರ್ತಾರೆ. ನಮ್ಮ ಕೆಲಸ ಆಗಿಲ್ಲ, ನಮ್ಮ ಫೈಲ್ ಮೂವ್ ಆಗಿಲ್ಲ, ಬಹಳ ದೂರ ಹೋಗೋದು ಬೇಡ. ನಮ್ಮ ಸಿನಿಮಾ ಇಂಡಸ್ಟ್ರಿಲೇ ನಾವು ಒಂದು ಪರ್ಮಿಷನ್ ಹಾಕ್ಬೇಕು ಅಂದರೆ ಸ್ಟೇಷನ್ಗೆ 20 ಸರಿ ಅಲಿಬೇಕು. ಇದನ್ನ ಅನುಭವಿಸಿರೋದ್ರಿಂದ ಎಲ್ರಿಗೂ ತುಂಬ ಹತ್ತಿರದಿಂದ ಕನೆಕ್ಟ್ ಆಗುತ್ತೆ ಸಿನಿಮಾ. ಸೊ ಆ ಥರದ ಸಬ್ಜೆಕ್ಟ್ ಮಾಡಿದಾಗ ಒಂದು ಧೈರ್ಯ ಮಾಡೋದಕ್ಕೂ ಒಂದು ಅಂದರೆ ನಿಮ್ಗೊಂದು ರಿಲೆವೆನ್ಸ್ ಇರುತ್ತೆ, ಆಯ್ತು ಧೈರ್ಯ ಮಾಡ್ಬೋದು ನಾನು ಇದಕ್ಕೆ ಅಂತ. ಸೊ ಆ ಥರದ ಧೈರ್ಯ ಮನ್ಸೂರೇ ಮಾಡಿದ್ದಾನೆ. ಸೊ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಟ್ ಫಿಲ್ಮ್. ಓಕೆ, ಏನಂತ ಹೇಳಿದ್ರೆ ಸರ್ ಇನ್ನೊಂದು ವಿಚಾರ ಕೇಳ್ಪಟ್ವಿ. ಏನಂತ ಹೇಳಿದ್ರೆ ನಿಮ್ಮ ಈ ಮೂವಿಗೆ ಶೂಟಿಂಗ್ ಮಾಡಿಸ್ಬೇಕಾದ್ರೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿ ಶೂಟಿಂಗ್ ಮಾಡಿಸಿದ್ರು ಅಂತ ಕೇಳ್ಪಟ್ವಿ, ಇದ್ರ ಬಗ್ಗೆ ಹೇಳಿ ಸರ್ ನಮ್ಮ ಜೊತೆ. ಮನ್ಸೂರೇ, ಇದಕ್ಕಿಂತ ಪ್ರೀವಿಯಸ್ 2 ಸಿನಿಮಾಗೆ ನಾನು ಕೇಳಿದ್ದ ಶೆಟ್ರ ನಾನು ನಿಮ್ಮ ಜೊತೆ ಆ್ಯಕ್ಟ್ ಮಾಡೋ, ನನ್ನ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಬೇಕು ಅಂತ. ನನಗೆ ಅಗೇನ್ ಆ್ಯಂಡ್ ಅಗೇನ್ ಬ್ಯಾಕ್ ಟು ಬ್ಯಾಕ್ ಆಗಲಿಲ್ಲ, ಬೇರೆ ಸಿನಿಮಾಗಳು ಶೂಟ್ ನಡೀತಾ ಇತ್ತು, ಹಂಗಾಗಿ ಆಗಲಿಲ್ಲ. ಈ ಸಿನಿಮಾಗೆ ಏನು ಮಾಡ್ದೆ ಅಂದರೆ ಅವ್ನು ಈ ಸಿನಿಮಾ ಮಾಡ್ತಿರೋದು ಗೊತ್ತಿರಲಿಲ್ಲ ನನಗೆ. ಸೊ ಯಜ್ಞನ ಆಲ್ರೆಡಿ ಕತೆ ಹೇಳಿ ಅವಳಗೆ ಡಿಸೈಡ್ ಮಾಡಿಸಿದ್ದ, ಅವಳಿಗೆ ಇಲ್ಲ ಪ್ರಮೋದ್ ಶೆಟ್ರ್ ಮಾಡ್ತಾರೆ ಅಂತಲೂ ಹೇಳ್ಬಿಟ್ಟಿದ್ದಂತೆ. ಇದು ನನಗೂ ಗೊತ್ತಿಲ್ಲ ಮ್ಯಾಟ್ರು. ಸೊ ಬಂದ ಸೀದಾ, ನಂದು ಒಂದು ಶೂಟಿಂಗ್ ನಡೀತಾ ಇತ್ತು, ನಕ್ಷೆ ಅಂತ ಒಂದು ಸಿನಿಮಾ ನಡೀತಾ ಇತ್ತು. ಆ ಟೈಮಲ್ಲಿ ಬಂದವನು ಸೀದಾ, ಶೆಟ್ರ ಒಂದು 10 ನಿಮಿಷ ಟೈಮ್ ಇದೆಯಾ ಅಂದ. ಊಟದ ಬ್ರೇಕಲ್ಲಿ ಸಿಗ್ತೀನಮ್ಮ ಅಂದೆ. ಆಮೇಲೆ ಊಟದ ಬ್ರೇಕಲ್ಲಿ ಸಿಗದೆ, ಓಕೆ ಈಗ ಒಂದು ಹೇಳ್ತೀನಿ, ಈ ಮಂತಲ್ಲಿ ಹೆಂಗಿದ್ದೀರ, ಡೇಟ್ ನಿಮ್ದು ಹೆಂಗಿದೆ ಅಂತ. ಈ ಮಂತಲ್ಲಿ ಓಕೆ, ಒಂದೊಂದು 5 ದಿನ ಸಿಗ್ಬೋದು ನಂದು ಅಂತ. 5 ಅಲ್ಲ 15 ದಿನ ಬೇಕು, ನಂಗೆ ಕಂಟಿನ್ಯೂಸ್ ಬೇಕು ಅಂತ. ಏ ಮನ್ಸೂರ ಮತ್ತೆ ಅದೇ ಗೋಲ್ಡ್ ತರಬೇಡಿ ನನಗೆ, ನನಗೆ ಆಗಲ್ಲ, ನೀವು ಅಟ್ಟೆಸ್ಟ್ ರೀಚ್ 15 ಡೇಸ್ ಕೇಳಿದ್ರೆ ನನ್ನ ಹತ್ರ ಕಷ್ಟ ಆಗುತ್ತೆ, ನಾನು ಮಾಡೋಕ್ಕಾಗಲ್ಲ. ಹೌದಾ, ಸರಿ ಈ ಸರಿ ನಾನು ನಿಮಗೆ ಕೇಳ್ತಾ ಇಲ್ಲ, ಆರ್ಡರ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ನೀವು ಈ ಸಿನಿಮಾ ಮಾಡ್ತಾ ಇದ್ದೀರಾ, ನಾಳೆ ಪ್ರೆಸ್ಸಿಗೆ ನಾನು ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಹೋಗಿ ಹೇಳಿಬಿಟ್ರು. ನಂದು ಯಜ್ಞಂದು ಫೋಟೋ ಹಾಕಿ ಪ್ರಮೋದ್ ಶೆಟ್ಟಿ ಈಸ್ ಆಕ್ಟಿಂಗ್ ಇನ್ ದಿಸ್ ಫಿಲಮ್ ಅಂತ ಹಾಕಿಬಿಟ್ರು. ಇನ್ನೇನು ಮಾಡೋಕ್ಕಾಯ್ತು, ಈಗ ಅನಿವಾರ್ಯ ಆಗೋಯ್ತು, ಮಾಡಲೇಬೇಕು ಅಂತ. ಎಲ್ಲ ಸಿನಿಮಾದು ಡೇಟ್ಸ್ ಅಡ್ಜಸ್ಟ್ ಮಾಡಿ ಆಮೇಲೆ ಅವನಿಗೆ ಸಿನಿಮಾಗೆ ಡೇಟ್ಸ್ ಕೊಟ್ಟು ಸಿನಿಮಾ ಮಾಡಿದ್ದು ನಾನು.
ಓಕೆ, ನೀವು ಸಾಕಷ್ಟು ಕಡೆ ಹೇಳಿದ್ರೆ ನನಗೆ ಸಿನಿಮಾಗೆ ಬರೋ ಐಡಿಯಾ ಇರಲಿಲ್ಲ, ಸಿನಿಮಾಗೆ ಬರೋಕ್ಕೆ ಇಷ್ಟ ಇರಲಿಲ್ಲ, ಆಕ್ಸಿಡೆಂಟಲ್ ಆಗಿ ಎಲ್ಲ ಆಯ್ತು ಅಂತ ಹೇಳ್ತೀರಾ. ಬಟ್ ನೀವು ಕಾಲೇಜ್ ಸ್ಟಡೀಸ್ ಮಾಡ್ತೀರಾ, ಕಟ್ ಮಾಡಿದ್ರೆ ನೀವು ರಂಗಭೂಮಿಲಿರ್ತೀರಾ, ಅಲ್ಲೂ ಕಟ್ ಮಾಡಿದ್ರೆ ಸೀರಿಯಲ್ಸ್ ಸಿನಿಮಾ ಅಂತ ಬಂದು ಒಳ್ಳೆ ಬಿಗ್ ಸಕ್ಸಸ್ ಸಿಕ್ಕುತ್ತೆ, ಇದೆಲ್ಲ ಹೇಗೆ ಸಾಧ್ಯ ಸರ್? ಇಷ್ಟನೇ ಇರಲಿಲ್ಲ ಬಟ್ ಸಡನ್ ಆಗಿ ಹೇಗೆ ಇಷ್ಟೆಲ್ಲ ಸಾಧ್ಯ ಆಯ್ತು, ಸಕ್ಸಸ್ ವರ್ಗೂ ನೀವು ರೀಚ್ ಆದ್ರೆ ಹೇಗೆ ಸಾಧ್ಯ ಆಯ್ತು? ನನಗೆ ರ್ಯಾಲಿ ಡ್ರೈವರ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಓಕೆ, ನಾನು ತುಂಬಾ ಹುಚ್ಚು ಫ್ಯಾನ್ ರ್ಯಾಲಿ ಕಾರ್ಸ್. ನಾನು ಕಾರ್ ಕಲ್ತಿದ್ದೆ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ, ನಾನು 7ನೇ ಕ್ಲಾಸ್ ಅಲ್ಲೇ ಕಾರ್ ಕಲ್ತಿದ್ದೆ. ನನ್ನ ಊರಲ್ಲಿ ನನ್ನ ತೋಟದಲ್ಲೆಲ್ಲ ಓಡಿಸ್ತಿದ್ದೆ, ಅಲ್ಲಿ ಅಲ್ಲೇ ಟ್ರ್ಯಾಕ್ ಮಾಡಿಕೊಂಡು ಇರೋ ಮಾರುತಿವೆನ್ನೇ ನಮ್ಮ ಅಪ್ಪಂದನ್ನ ಉಡಾಯಿಸ್ತಿದ್ದೆ ಅಲ್ಲೇ ತೋಟದೊಳಗೆ ಟ್ರ್ಯಾಕ್ ಎಲ್ಲ ಮಾಡ್ಕೊಂಡು. ಅಷ್ಟು ಹುಚ್ಚಿತ್ತು ನನಗೆ. ಕಂಪ್ಲೀಟ್ ನಾನು 10th ಬರೋ ತನಕ ನಾನು ರ್ಯಾಲಿ ಡ್ರೈವರ್ ಆಗಬೇಕು ಅನ್ನೋದೇ ನನ್ನ ಗೋಲ್ ಇತ್ತು. ಬಟ್ ಫಸ್ಟ್ ಪಿಯುಸಿಗೆ ಬಂದಾಗ ತುಂಬ ಬಂಕ್ ಕೊಡೋದ್ಬಿಟ್ಟೆ ಕಾಲೇಜ್ನ. ಬಂಕ್ ಕೊಡೋದು ಅಲಿತಾ ಇರಬೇಕಾದ್ರೆ ಫಸ್ಟ್ ಹಾಫ್ ಆಫ್ ದ ಕಾಲೇಜ್ ಮುಗೀತು. ಸೊ ಸೆಕೆಂಡ್ ಹಾಫ್ ಆಫ್ ದ ಕಾಲೇಜ್ಗೆ ಯಾರೋ ಹೇಳಿದ್ರು, ನೀನು 1/2 ವರ್ಷ ಬಂಕ್ ಹಾಕ್ಬಿಟ್ಟಿದ್ದೆ, ಇನ್ನು 1/2 ವರ್ಷ ಅಟೆಂಡ್ ಮಾಡಿಲ್ಲ ಅಂದ್ರೆ ಹಾಲ್ ಟಿಕೆಟ್ ಸಿಗಲ್ಲ, ನಿಮ್ಮ ಕಾಲೇಜ್ ಎಲ್ಲ ಗೊತ್ತಿಲ್ಲ ಅಂತ ಹೆದರ್ಸ್ಬಿಟ್ರು. ಆಬ್ವಿಯಸ್ಲಿ ಸ್ಕೂಲ್ ಎಲ್ಲ ನಾವು ತರಲೆ ಮಾಡ್ತಿದ್ವಿ, ಕಾಲೇಜ್ ಗೊತ್ತಿಲ್ವೇ ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೆಂಗಿರುತ್ತೆ ಅಂತ. ಸೊ ಆಯ್ತು, ಇನ್ನು 1/2 ವರ್ಷನವ್ರು ಅಟೆಂಡ್ ಮಾಡೋಣ ಅಂತ. ನಾನು ಸುಜಯ್ ಶಾಸ್ತ್ರಿ ಅಂತ ನನ್ನ ಫ್ರೆಂಡು, ಇವತ್ತಿಗೆ ಅವನು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ದೆ, ಈಸ್ ಎ ಡೈರೆಕ್ಟರ್ ಆ್ಯಂಡ್ ಆಲ್ಸೋ ಅನ್ ಆ್ಯಕ್ಟರ್, ಬೆಲ್ ಬಾಟಮಲ್ಲಿ ನಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದಾನೆ. ಸೊ ಅವನು ನಾನು ಆಯ್ತಪ್ಪ ಇನ್ನಾದರೂ ಕ್ಲಾಸ್ ಅಟೆಂಡ್ ಮಾಡೋಣ ಅಂತ ಹೋದ್ವಿ. ಹೋದಾಗ ಒಂದು ಮೆಮೊ ಬಂತು, ಥಿಯೇಟರ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗ್ತಿದೆ ಕಾಲೇಜಲ್ಲಿ ಈ ವರ್ಷದಿಂದ, ಯಾರಾದರೂ ಆಸಕ್ತಿ ಇದ್ದರೆ ವರ್ಕ್ಶಾಪಿಗೆ ಜಾಯ್ನ್ ಆಗ್ಬೋದು ಅಂತ. ನಾನು ಥಿಯೇಟರ್ ಗಿಯೇಟರ್ ನಾಟಕ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಕಾಲೇಜ್ ಡೇಲೆಲ್ಲ ಡ್ಯಾನ್ಸ್ ಮಾಡ್ತಿದ್ವಿ ಸ್ಕೂಲ್ ಡೇಲಿ, ಇದು ಯಾಕೆ ಬೇಕು ಅಂತ ಸುಮ್ಮನೆ ಕೂತಿದ್ದವನಿಗೆ ಸುಜಯ್ ಇದ್ದವನು ನನ್ನ ಕೈನೂ ಸೇರಿಸಿ ಹಿಂಗೆ ಎತ್ತದ ಮೇಲೆ, ಏ ನಾವಿದ್ದೀವಿ ಅಂತ. ನನ್ನ ಕೈ ಇಳ್ಸೋ, ನನ್ನ ಕೈ ಯಾಕೆ ಎತ್ತದೆ ಅಂತ. ಇಲ್ಲ ಮಗ ಅಟೆಂಡೆನ್ಸ್ ಕೊಡ್ತಾರೆ ಅಂತ. ಹೌದಾ, ಹಂಗಾರೆ 2 ಕೈ ಎತ್ತೀನಿ ತಗೋ ಅಂತ. ಅಟೆಂಡೆನ್ಸ್ಗೋಸ್ಕರ ಥಿಯೇಟ್ರಿಗೆ ಜಾಯ್ನ್ ಆಗಿದ್ದು ನಾನು. ಅದು ಅದೇನೆ ಆಕ್ಸಿಡೆಂಟಲಿ ಯಾವುದೋ ಒಂದು ವಿಚಾರಕ್ಕೆ ಹೋಗಿ. ಸೊ ಥಿಯೇಟ್ರಿಗೆ ಜಾಯ್ನ್ ಆದಮೇಲೆ ಏನು ಅನಿಸ್ತು, ಅಲ್ಲಿಂದ ಶಿಸ್ತು, ಅಲ್ಲಿಂದ ನಿಮ್ಗೆ ಈಕ್ವಲ್ ಮೆಂಟಾಲಿಟಿ ಇದೆಯಲ್ಲ, ನೀವು ಇವತ್ತಿಗೂ ನೋಡಿ ರಂಗಭೂಮಿಲಿ ನಾವೇ ಹೋಗಿ ಕಸ ಗುಡಿಸ್ಕೋತೀವಿ, ನಾವೇ ಹೋಗಿ ರಿಹರ್ಸಲ್ ರೂಮ್ ರೆಡಿ ಮಾಡ್ಕೋತೀವಿ, ನಾವೇ ಎಲ್ಲರೂ ಸರ್ಕಲ್ ಹಾಕಿ ಅವ್ನು ಬೆನ್ಸ್ ಕಾರಲ್ಲಿ ಬರಲಿ, ಇವ್ನು ಸೈಕಲಲ್ಲಿ ಬರಲಿ, ಎಲ್ಲರೂ ನೆಲದ ಮೇಲೆ ಕೂತ್ಕೋಬೇಕು, ಎಲ್ಲರೂ ಅದೇ ಪ್ರೇಯರ್ ಹೇಳಬೇಕು, ಎಲ್ಲರೂ ಅಲ್ಲೇ ಅವ್ರವ್ರ ಕಾಸ್ಟ್ಯೂಮ್, ಅವ್ರ ಪ್ರಾಪರ್ಟೀಸ್, ಅವ್ರ ಸೆಟ್ ಅವರೇ ರೆಡಿ ಮಾಡ್ಕೋಬೇಕು. ಸೊ ಇದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ಬಿಡ್ತು ನನಗೆ. ಈ ಸಖತ್ತಾಗಿದೆಯಲ್ಲ ಇದು, ತುಂಬ ಎನರ್ಜೆಟಿಕ್ ಆಗಿದೆ ಪ್ರೊಸೆಸ್ಸು, ತುಂಬ ಏನೋ ಒಂಥರ ಮಜಾ ಕೊಡ್ತಿದೆ ಅಂತ. ಸೊ ಅಲ್ಲಿಂದ ನಾನು ಥಿಯೇಟ್ರಿಗೆ ಇನ್ವಾಲ್ವ್ ಆಗಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಥಿಯೇಟ್ರಲ್ಲಿ ಇದ್ದೆ. ಅದಾದಮೇಲೆ ಒಂದು ಕಾಂಪಿಟೇಷನ್ ಅಟೆಂಡ್ ಆದ್ವಿ, ಸ್ಟೇಟ್ ಲೆವೆಲ್ ಕಾಂಪಿಟೇಷನ್, ಎಲ್ಲ ಕಾಲೇಜ್ಗಳು ಗೆಲ್ತಿದೆ, ನಮ್ಮ ಕಾಲೇಜ್ ಸೋಲ್ತಿದೆ ಅಂತ. ಸೊ ಇದು ಗೆಲ್ಲಬೇಕು ಗುರು, ಈಗ ಇದೇ ಚಾಲೆಂಜ್ ನಂದು, ಇದನ್ನು ಗೆಲ್ಲಬೇಕು, ಗೆಲ್ಲಬೇಕು ಇದನ್ನು ಅಂತ. ಸೌತ್ ಇಂಡಿಯಾ ಅಂದರೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ನು. ಸೊ ಇಡೀ ಕರ್ನಾಟಕದಿಂದ ಬರೋರು, ಅವ್ರನ್ನೆಲ್ಲ ಫೇಸ್ ಮಾಡೋಕೆ ಅವಾಗೆಲ್ಲ ನ್ಯಾಷನಲ್ ಕಾಲೇಜ್ ಬಸವನಗುಡಿ, ನ್ಯಾಷನಲ್ ಕಾಲೇಜ್ ಜಯನಗರ್, NMKRB ಕಾಲೇಜಸ್, ಇವರೆಲ್ಲ ಹೆಂಗೆ ಅಂದರೆ ಈಗಲೂ ನಿಮ್ಗೆ ಸಿನಿಮಾ ಫೀಲ್ಡಲ್ಲಿ ಹೈಯೆಸ್ಟ್ ನಂಬರ್ಸ್ ಅವರೇ ಸಿಗೋದು. ಸೊ ಅವರೆಲ್ಲ ಘಟಾನ್ಘಟಿಗಳು, ಅವ್ರ ಎದುರುಗಡೆ ಏನು ಮಾಡೋಕ್ಕಾಗತ್ತೆ ಅಂತ ಆ ಚಾಲೆಂಜ್ ತೊಗೊಂಡು ನೆಕ್ಸ್ಟ್ 3 ಇಯರ್ಸಲ್ಲಿ ವಿ ವನ್ ಆಲ್ ದ ಪ್ರೈಸಸ್. ಸೊ ಅದು ನಾನು ಥಿಯೇಟರ್ ಗ್ರಡ್ಜ್ ಕೊಟ್ಟಿದ್ದು. ಅಲ್ಲಿಂದ ಇವತ್ತವರೆಗೂ ಥಿಯೇಟರ್ ಬಿಟ್ಟಿಲ್ಲ. ರಂಗಸೌರಭ ಅಂಥೇಳಿ ನಂದೇ ತಂಡ, 20 ವರ್ಷ ಆಯ್ತು, 21ನೇ ವರ್ಷ ನಡೀತಾ ಇದೆ, ಸಕ್ಸಸ್ಫುಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದೆ. ದಟ್ ಈಸ್ ಮೈ ಆಕ್ಸಿಡೆಂಟಲ್ ಜರ್ನಿ ಟುವರ್ಡ್ಸ್ ಥಿಯೇಟರ್. ಓಕೆ, ನೀವು ರಂಗಭೂಮಿ ಮಾತಾಡ್ತಾ ಒಂದು ವಿಷಯ ಹೇಳಬೇಕು ಅನಿಸ್ತು ಅಂದ್ರೆ ಕೇಳಬೇಕು ಅನಿಸ್ತು. ಏನಂತ ಹೇಳಿದ್ರೆ ರಂಗಭೂಮಿಯಲ್ಲಿ ನಟಿಸೋದಕ್ಕೂ ಸೀರಿಯಲ್ಸ್ ಅಲ್ಲಿ ನೀವು ತುಂಬಾ ಆಕ್ಟ್ ಮಾಡಿದ್ರೆ, ಸೊ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡೋದಕ್ಕೂ ಜೊತೆಗೆ ಸಿನಿಮಾದಲ್ಲಿ ಕೊಡೋ ಪರ್ಫಾರ್ಮೆನ್ಸ್ಗೂ ಮೂರಕ್ಕೂ ಏನು ವ್ಯತ್ಯಾಸ ಇರುತ್ತೆ ಅಂತ ಹೇಳಿ? ತುಂಬಾ ವ್ಯತ್ಯಾಸ ಇದೆ ಅಂದ್ರೆ ರಂಗಭೂಮಿಲಿ ನಾವು ಕೊನೆ ಸೀಟಲ್ಲಿ ಕೂತಿರೋ ಅಂತ ವ್ಯಕ್ತಿಗೂ ನಾವು ರೀಚ್ ಆಗ್ಬೇಕು, ವಿತೌಟ್ ಮೈಕ್, ವಿತೌಟ್ ಏನಂತೀರ ಜೂಮ್ ಲೆನ್ಸ್, ಆಡಿಯನ್ಸ್ ಕಣ್ಣೇ ಲೆನ್ಸ್. ಸೊ ಹಂಗಾಗಿ ನಾವು ಕೊನೆ ಸೀಟಲ್ಲಿ ಕೂತವನು 300-400 ಜನ ಆಡಿಯನ್ಸ್ ಇದ್ರು, ಕೊನೆಗಿರೋನ್ಗೂ ನಾವು ರೀಚ್ ಆಗ್ಬೇಕು ಅಂತೇಳಿ ನಾವೇನ್ ಮಾಡ್ತೀವಿ, ಸ್ವಲ್ಪ ಎಕ್ಸಾಜುರೇಟೆಡ್ ಮೂಮೆಂಟ್ಸ್ ಮಾಡ್ತೀವಿ. ನಮ್ಮ ಹಾವಭಾವಗಳು ಸ್ವಲ್ಪ ಜಾಸ್ತಿ ಇರುತ್ತೆ, ನಮ್ಮ ವೋಕಲ್ ಕೂಡ ಸ್ವಲ್ಪ ಹೈ ಇರುತ್ತೆ. ಸೊ ಹಂಗಾಗಿ ಅದನ್ನ ನಾವು ಸ್ಕ್ರೀನಿಗೆ ತರಕ್ಕಾಗಲ್ಲ. ಸ್ಕ್ರೀನಿಗೆ ತಂದಾಗ ಏನಾಗುತ್ತೆ, ನಾನು ತುಂಬ ಅನುಭವಿಸಿದೆ, ನಾನು ಫಸ್ಟ್ ಸೀರಿಯಲಲ್ಲೇ ನಾನು ಇದನ್ನು ಅನುಭವಿಸಿದೆ. ತುಂಬ ಸೀರಿಯಲ್ಸ್ಗೆ ಸ್ಕ್ರೀನಿಗೆ ತಂದಿದ ತಕ್ಷಣನೇ, ಏನ್ರಿ ಓವರ್ ಆಕ್ಟಿಂಗ್ ಮಾಡ್ತೀರಾ, ನಾಟಕದವ್ರ ನೀವು, ಏ ರೀ ಕೈ ಅಷ್ಟೊಂದು ಎತ್ಬೇಡ್ರಿ, ಫ್ರೇಮಿಂದ ಆಚೆ ಹೋಗ್ತಾ ಇದೆ, ಏಯ್ ನಿಂತ್ಕೊಂಡೆ ಮಾಡ ಆ್ಯಕ್ಟಿಂಗು, ಅದ್ಯಾಕಯ್ಯ ಓಡಾಡ್ತೀಯ, ಇದನ್ನೆಲ್ಲ ತುಂಬ ಬಯಸ್ಕೊಂಡೆ ನಾನು ಫಸ್ಟ್. ನನಗೆ ಇಷ್ಟ ಇರಲಿಲ್ಲ ಯಾಕೆ ಇಂಡಸ್ಟ್ರಿ ಅಂತಂದರೆ, ನನ್ನನ್ನು ರಿಸ್ಟ್ರಿಕ್ಟ್ ಮಾಡಿ ಆ್ಯಕ್ಟ್ ಮಾಡಿಸ್ತೀಯ ಅಂದಮೇಲೆ ನಾನು ಆ್ಯಕ್ಟರ್ ಆಗಲ್ಲ, ನಾನು ನಿನ್ನ ರೋಬೋಟ್ ಅಷ್ಟೇ. ನಾನು ನಿನ್ನ ಕ್ಯಾಮ್ರಾದೊಳಗೆ ಇಷ್ಟೆಲ್ಲ ಆ್ಯಕ್ಟ್ ಮಾಡ್ಬೇಕು ನೀನು ಅಂತಂದಾಗ, ನಮ್ಗೆ ರಂಗಭೂಮಿಲಿ ಹಂಗಲ್ಲ. ನನಗೆ ಹಾವಭಾವಗಳಾಗಲಿ, ನಮ್ಮ ಏರಿಳಿತಗಳಾಗಲಿ, ನಮ್ಮ ಏನೇ ಎಕ್ಸ್ಪ್ರೆಷನ್ಸ್ ಆಗಲಿ, ನಮ್ಗೆ ಸ್ವಲ್ಪ ಲೌಡ್ ಆಗಿರುತ್ತೆ. ಇಲ್ಲಿ ಬಂದಾಗ ಏಯ್ ಮಾಡ್ಬೇಡಯ್ಯ ನೀನು, ಏನಯ್ಯ ಓವರ್ ಆ್ಯಕ್ಟಿಂಗ್ ಮಾಡ್ತೀಯ, ನೀವೆಲ್ಲ ಥಿಯೇಟ್ರನಯ್ಯ, ಥೂ ಯಾಕ್ರಿ ಕರ್ಕೊಂಬರ್ತೀರಿ ಈ ನಾಟಕದವ್ರನ್ನ, ಈ ಮಾತುಗಳೆಲ್ಲ ಕೇಳ್ಬಿಟ್ಟಿದ್ದೀನಿ. ಇದು ಕೇಳಿದಾಗ ನನಗನ್ನಿಸ್ತು ಇನ್ನೊಂದು ಸರಿ ಬರಲಾಗ್ರು ಈ ಸ್ಕ್ರೀನ್ ಕಡೆಗೆ, ಇವ್ರು ಸಾವಾಸ ಬೇಡ ನನಗೆ,
ಸೀರಿಯಲ್ ಮಾಡಲ್ಲ ಸಿನಿಮಾನು ಮಾಡಲ್ಲ ಅಂತೇಳಿ ರಿಜೆಕ್ಟ್ ಮಾಡಿಕೊಂಡು ಹೊರಟೋಗಿದ್ದೆ ನಾನು. ಅಂದ್ರೆ ಫಸ್ಟ್ ಸೀರಿಯಲ್ ನಂದು ಡಿ ಡಿ ಒನ್ ಮಾಡಿದೆ, ಅದಾದ್ಮೇಲೆ ಲಕುಮಿ ಅಂತ ಒಂದು ಸೀರಿಯಲ್ ಮಾಡಿದೆ. ಲಕುಮಿ ಸೂಪರ್ ಹಿಟ್ ಆಗೋಯ್ತು. ಸೊ ಲಕುಮಿ ಹೆಂಗ್ ಕ್ಲಿಕ್ ಆಯ್ತು ಅಂದ್ರೆ ನಾನು ಕಂಟಿನ್ಯೂಸ್ ಬ್ಯುಸಿ ಆಗ್ಬಿಟ್ಟೆ ಇದರಲ್ಲಿ, ಸೀರಿಯಲ್ಸ್ ಅಲ್ಲಿ. ತಿಂಗಳಿಗೆ 5 ಸೀರಿಯಲ್ ಮಾಡ್ತಿದ್ದೆ ನಾನು ಬ್ಯಾಕ್ ಟು ಬ್ಯಾಕ್. ಒಂದೇ 5 ದಿನ ಡೇಟ್ ಅವ್ರು ಕೊಡು, 5 ದಿನ ಇವ್ರು ಕೊಡು, ಹಂಗೆ ಹಿಂಗೆ ಓಡಾಡ್ತಿತ್ತು ನನ್ನ ಡೇಟ್ಸು. ಸೊ ಅಷ್ಟು ಬ್ಯುಸಿ ಆದಾಗ ಒನ್ ಫೈನ್ ಡೇ ನಂಗೆ ಅನಿಸ್ತು ಫ್ಯಾಕ್ಟ್ರಿ ಆಗೋಗಿದೆಯಲ್ಲ ಇದು ಅಂತ. ಮೊನಾಟನಸ್ ಆಗ್ಬಿಟ್ಟಿದೆ. ದಿನ ಬೆಳಗ್ಗೆ ಹೋಗು, ತಿಂಡಿ ತಿನ್ನು, ಮೇಕಪ್ ಹಚ್ಕೋ, ಅವರೊಂದಿಷ್ಟು ಸ್ಕ್ರಿಪ್ಟ್ ಕೊಡ್ತಾರೆ, ಬಡ 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 ಅಂತ ಹೋದ್ರು, ಇಲ್ಲೊಂದು ಕ್ಯಾಮ್ರಾ ಇಡ್ತಾರೆ, ಮುಗೀತು, ಹಾಂ ಓಕೆ ಸರ್, ಹಾಂ ಪ್ಯಾಕಪ್ ಸರ್, ಸಾಯಂಕಾಲ ಬಾ, ಮತ್ತೆ ಮಾಡೋ ದಿನ ಬೆಳಗ್ಗೆ ಹೋಗು. ಒಂದು 2 ವರ್ಷ ಮಾಡಿದೆ ಇದನ್ನು, ರೊಟೀನ್ ಆಗೋಯ್ತು, ಫ್ಯಾಕ್ಟ್ರಿ ಅನ್ನಿಸ್ತು. ಸೊ ಈ ಫ್ಯಾಕ್ಟ್ರಿಲಿ ನನ್ನ ತನ ಏನು ಅಂದರೆ, ಥಿಯೇಟ್ರಲ್ಲಿ ನಾವು ಪ್ರತಿದಿನ ಹೊಸದೇನಾದ್ರು ಮಾಡಬೇಕು ಅಂತ ಹೊರಡ್ತಿದ್ವಿ. ಏನಾದ್ರು ಮಾಡೋಣ, ಹೊಸದೇನಾದ್ರು ಮಾಡೋಣ, ಯಾವುದೋ ಒಂದು ನಾಟಕ ತೊಗೊಳೋಣ, ಇನ್ನೊಂದು ಯಾವುದೋ ಪ್ರಾಪರ್ಟಿ ಮಾಡೋಣ, ಸೆಟ್ ಮಾಡೋಣ, ಏನೋ ಒಂದು ಇನೋವೇಟಿವ್ ಆಗಿ ಮಾಡ್ಬೇಕು, ಇಲ್ಲಿ ಯಾವುದೋ ಫ್ಯಾಕ್ಟ್ರಿಗೆ ಬಂದು ಸೇರ್ಕೊಂಡಂಗೆ ಇದೆಯಲ್ಲಪ್ಪ ಅಂದ್ಕೊಂಡು 5-5 ಸೀರಿಯಲ್ ಮಾಡ್ತಿದ್ದೆ ಆ ಟೈಮಲ್ಲಿ. ಧಡಾರ್ ಅಂತ ಒಂದಿನ ಡಿಸಿಷನ್ ತೊಗೊಂಡು ಬಿಟ್ಟೇಬಿಟ್ಟೆ ಎಲ್ಲದ್ದು, ಇಲ್ಲ ಬರಲ್ಲ ಇನ್ಮೇಲೆ ನಾನು ಸೀರಿಯಲ್ ಮಾಡಿದ್ರಿ. ಮೊಂಡತನ ಅಂದರೆ ನಮ್ದು ಅವಾಗ ಹುಚ್ಚು ಮೊಂಡತನ. ಅದಕ್ಕೆ ಬ್ಯಾಕಪ್ ನನ್ನ ವೈಫ್ ಅಷ್ಟೇ, ಇಲ್ಲಾಂದ್ರೆ ಬೇರೆ ಯಾರು ಆಗಿದ್ರೆ ಓಡಿಸ್ಬಿಟ್ರು ಅವ್ರು ಇಷ್ಟೊಂದು. ಅವಳು ಏನ್ರಿ ಇದು ಅಂದ್ಲು, ನಂಗೆ ಅನ್ನಿಸ್ತಾ ಇದೆ ಫ್ಯಾಕ್ಟ್ರಿ ಅಂತ, ನನಗೆ ಇನ್ನು ಕೆಲಸ ಮಾಡೋಕ್ಕಾಗಲ್ಲ, ಬಿಟ್ಟೆ ನಾನು. ಮತ್ತೆ ವಾಪಸ್ ಏನು ಮಾಡ್ತೀರಾ, ನಾನು ಥಿಯೇಟರ್ ಮಾಡ್ತೀನಿ. ನಿಮಗೆ ಇಷ್ಟೊಂದು ಥಿಯೇಟರ್ ಅಂತ ಹೇಳ್ತೀನಲ್ಲ ನಾನು, ನೀವು ಎಷ್ಟೇ ಹೊಡೆದಾಡಿದ್ರು ನಿಮ್ಗೆ ಒಂದು 20-25 ಸಾವಿರದ ಮೇಲೆ ದುಡಿಯೋಕ್ಕಾಗಲ್ಲ ಅಲ್ಲಿ, ತಿಂಗಳಿಗೆ ನಿಮ್ಗೆ ದುಡಿಯೋಕ್ಕಾಗಲ್ಲ. ಆ ಫ್ಯಾಕ್ಟು ಗೊತ್ತಿರ್ಬೇಕು ಅಟ್ ದ ಸೇಮ್ ಟೈಮ್. ಸೊ ಅಷ್ಟು ಒದ್ದಾಡ್ಕೊಂಡು ಏನೋ ಮಾಡ್ತಿರ್ಬೇಕಾರೆ ನನ್ನ ವೈಫು, ಏನು ರೀ ಬಿಟ್ಬಿಟ್ರಲ್ಲ, ನಾಳೆಯಿಂದ ರಂಗಭೂಮಿ ಅಂತ. ಏನು ರೀ ಮಾಡ್ತೀರಾ ರಂಗಭೂಮಿ ಅಂತ ಹೋದೆ. ಒಂದಿಷ್ಟು ವರ್ಕ್ಶಾಪ್ಸ್ ಮಾಡ್ತಿದ್ದೆ ನಾನು, ಯಾವಾಗಲೂ ನಂದು ಬೇರೆ ಬೇರೆ ಕಡೆ ಕ್ಲಾಸಸ್ ನಡೀತಾ ಇರುತ್ತೆ, ವರ್ಕ್ಶಾಪ್ಸ್ ಮಾಡ್ತಿದ್ದೆ, ಕ್ಲಾಸಸ್ ತೊಗೋತಿದ್ದೆ, ನಾಟಕಗಳು ಮಾಡಿಸ್ತಿದ್ದೆ. ಸೊ ಇದನ್ನು ಮಾಡ್ತಿರ್ಬೇಕಾದ್ರೆ ಒಂದಿನ ನಂದೇ ಒಂದು ನಾಟಕ ಕೃಷ್ಣಮೂರ್ತಿ ಕವತಾರ ಅಂಥೇಳಿ ಅವರು ಡೈರೆಕ್ಟ್ ಮಾಡ್ತಿದ್ರು, ನಾನು ಆ್ಯಕ್ಟ್ ಮಾಡ್ತಿದ್ದೆ. ಅದನ್ನು ನೋಡೋದಕ್ಕೆ ಇವ್ರು ಬಂದಿದ್ದು ನರಸಿಂಹರಾಜು ಅವ್ರ ಮಗ, ಅವನದೊಂದು ಸಿನಿಮಾ ಶುರುವಾಗಬೇಕಿತ್ತು, ಅವನು ಆ್ಯಕ್ಟಿಂಗ್ ಕ್ಲಾಸ್ಗೋಸ್ಕರ ಕವತಾರ್ ಸರ್ ಹತ್ರ ಬರ್ತಿದ್ದ. ಅವ್ನು ನೋಡ್ಬಿಟ್ಟು, ಏ ಶೆಟ್ರ ನಮ್ಮ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿ, ಏ ನಾನು ಮಾಡಲ್ಲ ಗುರು, ಸಿನಿಮಾ ಗಿನ್ಮಾಗೆಲ್ಲ ಕರಿಬಿಡ, ನಾನು ಬರಲ್ಲ ಅಂತಂದು ಅಂದು ಕಟ್ ಮಾಡಿದ್ರೆ ಕವತಾರ್ ಸರ್ ಬೈದರು, ಏಯ್ ಹೋಗ ಶೆಟ್ಟಿ ಯಾಕೋ ಅಂದರು. ಅಲ್ಲ ಸರ್ ಅದು ಸಿನಿಮಾ ತಿರ್ಗಾ ಅದೇ ಫೀಲ್ಡು ಸರ್, ರಿಸ್ಟ್ರಿಕ್ಟೆಡಾಗಿ ಹಿಂಗೆ ಕೂತ್ಕೊಂಡು ಆ್ಯಕ್ಟ್ ಮಾಡ್ಬೇಕು ನನ್ನ ಕೈಲಿ ಆಗಲ್ಲ ಸರ್, ನಮ್ಗೆ ಹಿಂಗಿದ್ದೆ ಅಭ್ಯಾಸ ಅಂತ. ಅಲ್ಲ ಶೆಟ್ಟಿ ನೀನು ಒಂದು ನೋಡ್ಬಿಟ್ಟು ನೀನು ಎಲ್ಲದನ್ನೂ ಹಾಗೆ ಡಿಸೈಡ್ ಮಾಡಬೇಡ, ಬಾ ನೀನು ಮಾಡು ಸಿನಿಮಾ ಅಂದರು. ಅಲ್ಲೂ ಹೋದೆ, ಬೆಳಗ್ಗೆ ಮೇಕಪ್ ಹಚ್ಕೊಂಡು ಕೂತ್ಕೊಂಡೆ, ಸಾಯಂಕಾಲಕ್ಕೆ ಒಂದು ಶಾರ್ಟ್ ತೊಗೊಂಡ್ರು, ಇಡೀ ದಿನ ಸುಮ್ಮನೆ ಹಿಂಗೆ ಕೈ ಕೊಟ್ಕೊಂಡು ಕೂತಿದ್ದೆ ಅಲ್ಲೆಲ್ಲ ಚೇರ್ ಮೇಲೆ. ಅದು ಬೋರಾಗೋಯ್ತು, ಥೂ ಸಿನಿಮಾನು ಮಾಡಲ್ಲ ಗುರು ಇನ್ಮೇಲೆ ಅಂತ. ಫಸ್ಟ್ ಸಿನಿಮಾ ನಂದದು, ಸಿನಿಮಾನು ಮಾಡಲ್ಲ ಅಂತ ಮತ್ತೆ ಇನ್ನೊಂದು 3 ವರ್ಷ ರಂಗಭೂಮಿ ಕಂಟಿನ್ಯೂಸ್ ಮಾಡ್ತಿದ್ದೆ. ಆವಾಗ ಒಂದು ನಾಟಕಕ್ಕೆ ರಂಗಶಂಕರದಲ್ಲಿ ನನ್ನ ನಾಟಕ ಇದ್ದಾಗ ರಿಷಬ್ಬು ರಕ್ಷಿತ್ನ ಕರ್ಕೊಂಡು ಶೋಗೆ ಬಂದಿದ್ದ. ಶೋಗೆ ಬಂದು ನಾಟಕ ನೋಡಿದ್ಮೇಲೆ ಆಚೆ ಬಂದ್ವಿ, ಆಚೆ ಬಂದಾಗ ರಿಷಬ್ ನಂಗೆ ಕ್ಲೋಸ್ ಫ್ರೆಂಡ್, ನಂಗೆ ಕ್ಲಾಸ್ಮೇಟ್ಸು. ಸೊ ಅವ್ನು ಬಂದು ನೋಡಿದಾಗ ನಾಟಕ ನೋಡ್ಬಿಟ್ಟು ಆಚೆ ನಿಂತಿದ್ದ, ನಾನು ಬಂದೆ ಮೇಕಪ್ ಎಲ್ಲ ತೆಗೆದು ಆಚೆ ಬಂದೆ. ಶೆಟ್ರ ನನ್ನ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂತ ಕೇಳಿದೆ. ಇದೇ ಉಳಿದವರು ಕಂಡಂತೆ. ನಾನು ಬಿಟ್ಬಿಡಪ್ಪ ಸಿನಿಮಾ ಬರಲ್ಲ ನಾನು, ಬರಲ್ಲ ನಾನು. ಆಮೇಲೆ ಬೋರ್ ಅದು ಏನದು, ಬೆಳಗ್ಗೆ ಮೇಕಪ್ ಹಾಕೊಂಡು ಕೂತ್ಕೊಂಡು ಸಾಯಂಕಾಲ ಒಂದು ಶಾರ್ಟ್ ತೊಗೋತಿರೋ ನನ್ನ ಕೈಲಿ ಆಗಲ್ಲ, ಬೋರ್ ಅದು. ಸೊ ಅವನು ಹೇಳ್ದ, ಇಲ್ಲ ಇಲ್ಲ ಹಂಗಲ್ಲ, ನೀವು ಬನ್ನಿ, ನೀವು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಅಂತ. ಮತ್ತಿಲ್ಲ ಅಂದೆ. ಆಮೇಲೆ ರಿಷಬ್ ಒಂದು 1/2 ಗಂಟೆ ಬೈದ, ಎನಿವೇ ಕ್ಲೋಸ್ ಫ್ರೆಂಡ್ಸ್ ಅಲ್ಲ, ನಮ್ಮ ಕುಂದಾಪುರದ ಭಾಷೆಯಲ್ಲಿ ಪ್ರಿಫಿಕ್ಸು ಸಫಿಕ್ಸು ಎಲ್ಲ ಹಾಕ್ಕೊಂಡು ಏನೇನು ಬೈಬೇಕೆಲ್ಲ ಬೈದ. ನಿನಗೆ ಅದು ನಿನಗೆ ಈ ತಲೆ ಇಲ್ಲ, ನೀನು ಇಷ್ಟೊಳ್ಳೆ ಆ್ಯಕ್ಟ್ರು, ನೀನು ಬರಲ್ಲ ಸ್ಕ್ರೀನ್ ಮೇಲೆ, ನೀನು ಬರೀ ನೀ ನಾಟಕ ನಾಟಕ ಅಂದ್ಕೊಂಡಿರ್ತೀಯ, ಏನು ಬರುತ್ತೆ ನಿಂಗೆ, ಹಂಗೆ ಹಿಂಗೆ ಅಂತೆಲ್ಲ ಬೈದ. ಅವನು ನಾನು ಒಟ್ಟಿಗೆ ಥಿಯೇಟ್ರ್ ಮಾಡ್ತಿದ್ವಿ. ಸೊ ಬೈದ್ಮೇಲೆ ಸರಿ ಆಯ್ತು ಬಿಡುಗರು, ಇದೊಂದು ಸಿನಿಮಾ ಮಾಡ್ತೀನಿ ನಿಂಗೋಸ್ಕರ, ಮತ್ತೆ ನನಗೆ ಫೋರ್ಸ್ ಮಾಡಬಾರ್ದು ನೀನು ಅಂತಂದೆ. ಸರಿ ಆಯ್ತು ಮಾಡು ಅಂದ. ಅಲ್ಲಿಗೆ ಹೋದ್ಮೇಲೆ ಏನಾಯಿತು, ಆ ಟೀಮು ಥಿಯೇಟ್ರ್ ಥರನೇ ವರ್ಕ್ ಮಾಡ್ತಿದ್ರು ಅವರು. ರಕ್ಷಿತ್ ಅವ್ನು ಮೋಸ್ಟ್ಲಿ ಗಾಂಧಿನಗರದಿಂದ ಅಥವಾ ಆ ಥರದ್ದೊಂದು ಥಿಯೇಟ್ರ್ ಇದು ಸಿನಿಮಾ ಬ್ಯಾಕ್ಗ್ರೌಂಡಿಂದನೇ ಬಂದಿದ್ದರೆ ಮೋಸ್ಟ್ಲಿ ಅವನು ಮೊನೊಟೋನಸ್ ಆಗಿಬಿಡ್ತಿದ್ದ ನನಗೆ. ಅವನು ಏನಾಯಿತು ಅಂದರೆ ಅವನು ಪ್ರತಿಯೊಂದು ಕೆಲಸನೂ ಅವನೇ ಮಾಡ್ಕೋತಿದ್ದ. ನನಗೆ ಒಂದು ಥಿಯೇಟ್ರ್ ಟೀಮ್ ಥರ ಫೀಲ್ ಆಗೋಯ್ತು. ಅವರೇ ಲೊಕೇಶನ್ ನೋಡೋರು, ಅವರೇ ಕಾಸ್ಟ್ಯೂಮ್ ಡಿಸೈಡ್ ಮಾಡೋರು, ಅವರೇ ಮೇಕಪ್ ಮೇಲೆ ಡಿಸೈಡ್ ಮಾಡೋರು, ಅವರೇ ಲೊಕೇಶನ್ ಪರ್ಮಿಷನ್ ಕೊಡಾಡೋರು, ಅವರೇ ಸ್ಕ್ರಿಪ್ಟ್ ಬರೀತಾ ಇರೋರು, ಅವರೇ ಶಾರ್ಟ್ ಡಿಸೈಡ್ ಮಾಡ್ತಿ. ಏಯ್ ಸೂಪರ್ ಆಗಿದೆಯಲ್ಲ ಇದು, ಈ ಥರ ಕೆಲಸ ಬರಬೇಕು ಬಂದರೆ, ಸುಮ್ಮನೆ ಕೂತ್ಕೋಬಾರ್ದು ಸೊಂಬೇರಿ ಥರ. ಏಯ್ ಚೆನ್ನಾಗಿದೆ ಇದು. ನಂದು ಇದ್ದಿದ್ದು 17 ದಿನ ಡೇಟು ಆ ಸಿನಿಮಾಗೆ. ಕಂಪ್ಲೀಟ್ 3 ತಿಂಗಳು ಪ್ರೋಸೆಸ್ ನಾನು ಅವ್ರ ಜೊತೆ ಇದ್ದೆ. ಅವ್ನು ಹೇಳ್ದೆ, ಇಲ್ಲ ನನಗೆ ನಿನ್ನ ಬ್ಯಾಕಪ್ ಥರ ನನಗೆ ಇದ್ಬಿಡು, ನನಗೆ ಈ ಥರ ಸಪೋರ್ಟ್ ಬೇಕು ಅಂತ. ಸರಿ, ಅವ್ನ ಜೊತೆ 3 ತಿಂಗಳಿದ್ದೆ. ಆಮೇಲೆ ವಿ ಮೇಡ್ ಅ ಟೀಮ್. ಅದು ಆ ಬಾಂಡಿಂಗೇ ಒಂದು ಟೀಮಪ್ ಆಯಿತು.
ಅದಾದ್ಮೇಲೆ ಇವತ್ತವರೆಗೂ ಹಿಂತಿರುಗಿ ನೋಡಿಲ್ಲ. ಕಂಟಿನ್ಯೂಸ್ ಆಗಿ ಒಂದು 25 ಸಿನಿಮಾ 30 ಸಿನಿಮಾ ಮಾಡಿದ್ದೀನಿ. ಬಟ್ ಜನಕ್ಕೆ ಗೊತ್ತಿರೋ ಪ್ರಕಾರ ಒಂದು 10 ಸಿನಿಮಾ ಗೊತ್ತಿರ್ಬೋದು. ಇಲ್ಲ ಸರ್, ಹಾಗೇನೆ ಸರ್ ಆಗ್ಲೇ ಸೀರಿಯಲ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ, ಹಾಗೇನೆ ತಮ್ಮ ಧರ್ಮಪತ್ನಿಯವ್ರ ಬಗ್ಗೆನೂ ಮಾತಾಡ್ತಾ ಇದ್ರಿ. ಸೊ ನಮ್ಮ ಜನ ಏನನ್ಕೋತಾ ಇದಾರೆ ಅಂತಂದ್ರೆ, ಮೇಡಮ್ ಕೂಡ ಸೀರಿಯಲ್ಸ್ ಅಲ್ಲಿ ಆಕ್ಟ್ ಮಾಡಿ ಸಿಕ್ಕಾಪಟ್ಟೆ ಜನಪ್ರಿಯತೆ ಪಡ್ಕೊಂಡಿದ್ದಾರೆ. ಸೊ ಜನ ಏನನ್ಕೋತಾರೆ ಅಂತಂದ್ರೆ, ಮೇಡಮ್ ಮತ್ತೆ ನೀವು ಸೀರಿಯಲ್ಸ್ಗೆ ಬಂದ ಮೇಲೆ ಲವ್ ಮಾಡಿ ಮದುವೆ ಆಗಿರೋದು ಅಂತ ಸಾಕಷ್ಟು ಜನ ಅನ್ಕೊಂಡಿದ್ದಾರೆ. ಬಟ್ ಆದ್ರೆ ಸುಳ್ಳು ಅದು. ನೀವು ಕಾಲೇಜ್ ಟೈಮಿಂದನೂ ಲವ್ ಮಾಡಿ ಮದುವೆ ಆಗಿದ್ದು ಅಂತ ಕೇಳ್ಪಟ್ವಿ, ಆ ಸ್ಟೋರಿನ ಹೇಳಿ ಹೇಳಿ ಸರ್ ನಮಗೆ. ನಾವು ವಯಸ್ಸಲ್ಲದ ವಯಸ್ಸಲ್ಲೇ ಲವ್ ಮಾಡಕ್ಕೆ ಶುರು ಮಾಡಿಬಿಟ್ವಿ. ಫಸ್ಟ್ ಪಿ ಯು ಸಿಲ್ಲಿ ನಾನು ಲವ್ ಮಾಡಿದ್ದವಳನ್ನ. ಕಾರಣ ಏನಿಲ್ಲ, ನಾನು ಥಿಯೇಟರ್ ಮಾಡ್ತಿದ್ದೆ, ಅವಳು ಥಿಯೇಟರ್ ಮಾಡ್ತಿದ್ಲು. ಸೊ ರಂಗಭೂಮಿಲಿ ಒಂದು ಒಡನಾಟ ಬೆಳೀತು, ಆವಾಗ ಇಷ್ಟ ಆಯಿತು. ಆಮೇಲೆ ಗೊತ್ತಾಯಿತು ಸೇಮ್ ಕ್ಯಾಸ್ಟು, ಗಲಾಟೆ ಇಲ್ಲ ಅಂತ. ಸರಿ ಅಂತ ಪ್ರಪೋಸ್ ಮಾಡಿದ್ವಿ, ಅವರು ಒಪ್ಕೊಂಡ್ರು. ಹಂಗಾಗಿ ಅವತ್ತಿಂದ ಒಂದು 10 ವರ್ಷದ ಜರ್ನಿ, ಥಿಯೇಟರ್ ಜರ್ನಿ ಪೂರ್ತಿ ಒಟ್ಟಿಗೆ ಇದ್ವಿ. ಅದಾದಮೇಲೆ ಅವಳು ನನಗಿಂತ ಮುಂಚೆ ಅವಳು ಸೀರಿಯಲ್ಸಿಗೆ ಹೋಗಿದ್ಲು. ಆ್ಯಂಡ್ ಅವಳಿಗೆ ಅಲ್ಲಿ ಒಗ್ಗಿತ್ತು ಅಂದರೆ ಅವಳಿಗೆ ಅದು ಇಷ್ಟ ಆಗಿತ್ತು ಆ ಪ್ರೊಫೆಷನ್ನು. ನನಗೇನೋ ಕ್ಯಾಮ್ರಾ ಗಿಮ್ರಾ ಬೇಡ ಅಂದ್ಕೊಂಡು ನಾನು ಸ್ವಲ್ಪ ಆಚೆನೆ ಉಳಿದಿದ್ದೆ. ಸೊ ಹಂಗಾಗಿ ಅವಳು ತುಂಬ ಸೀರಿಯಲ್ಸ್ ಮಾಡಲ್ಲ, ಸುಮಾರು ವರ್ಷ ನನಗಿಂತ ಫಾರ್ ಬೆಟರ್ ಸೀನಿಯರ್ ಅವಳು ನೀವು ಸ್ಕ್ರೀನಿಗೆ ಕಂಪೇರ್ ಮಾಡಿಕೊಂಡ್ರೆ. ಸೊ ಹಂಗಾಗಿ ಅವಳದು ಸೀರಿಯಲ್ಸ್ ಎಲ್ಲ ನಡೀತಿತ್ತು. ಆ್ಯಂಡ್ ನಮ್ಮ ಕಾಸ್ಟ್ ಅಂತ ಬಂದಾಗ ನಿಮ್ಗೆ ಹೆಂಗೆ ಅಂದರೆ, ನಮ್ಮಪ್ಪನೇ ಹೇಳ್ಬಿಡೋರು ನನಗೆ, ಶೆಟ್ರ ಜಾತಿಯಲ್ಲಿ ಯಾರು ಬಣ್ಣ ಹಚ್ಚಿಲ್ಲ ಕಣ್ಣ, ನಿನ್ಗೆ ಯಾಕೋ ಬಂತು ನಾಟಕದ ಹುಚ್ಚು ಅಂತ. ಸೊ ಈ ಥರದ್ದೊಂದು ಕಂಪ್ಲೀಟ್, ನೀವು ಸೌತ್ ಕೆನರಾಗೆ ಹೋದರೆ ಯಕ್ಷಗಾನ ಬಿಟ್ಟರೆ ಬೇರೆ ಯಾವುದು ಕಲೆನೇ ಅಲ್ಲ ನಮಗೆ. ಸೊ ಹಂಗಾಗಿ ಅಲ್ಲಿ ಅವಳು ಕೂಡ ಥಿಯೇಟ್ರಲ್ಲಿ ಇದ್ದಿದ್ದರಿಂದ ಅವಳಿಗೆ ಬರೋ ಪ್ರಪೋಸಲ್ಸು ರಿಜೆಕ್ಟ್ ಆಗ್ತಿತ್ತು, ವಿಚ್ ಇಸ್ ಪ್ಲಸ್ ಪಾಯಿಂಟ್ ಫಾರ್ ಮೀ. ಆ್ಯಂಡ್ ನಮಗೂ ಎನಿವೇಸ್ ಪ್ರಪೋಸಲ್ ಬರ್ತಿರಲಿಲ್ಲ, ಇವ್ನು ಯಾರೋ ನಾಟಕ ಮಾಡ್ಕೊಂಡು ಓಡಾಡ್ತೀನಿ, ಅಪ್ಪ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನು, ಅವ್ರ ಜೊತೆ ಮಾಡೋದು ಬಿಟ್ಬಿಟ್ಟು ಇವ್ನು ಯಾರೋ ನಾಟಕ ಮಾಡ್ಕೊಂಡು ಓಡಾಡ್ತೀನಿ ಅಂತ. ಸೊ ಹಂಗಾಗಿ ನಮಗೂ ಅವ್ರಿಗೂ ಮ್ಯಾಚ್ ಆಯಿತು. ಸೊ ನಮ್ಮಪ್ಪನೂ ಅದನ್ನು ಹೇಳೋದು, ಕರೆಕ್ಟ್ ಕಣ, ನೀವಿಬ್ಬರೇ ಮದುವೆ ಆಗೋದು ಕರೆಕ್ಟ್, ಇನ್ಯಾರೂ ಸಿಗಲ್ಲ ನಿಮಗೆ ಅಂತ. ಸೊ ಹಂಗಾಗಿ ಇಬ್ರು ಮದುವೆ ಆಗಿ ಚೆನ್ನಾಗಿ ಆರಾಮಾಗಿದ್ದೀವಿ. ಇನ್ನು ಮೇಡಮ್ ಸಪೋರ್ಟ್ ಹೇಗಿರುತ್ತೆ ಸರ್, ಈಗಂತೂ ನೀವು ಸಿಕ್ಕಾಪಟ್ಟೆ ಬಿಸಿ ಆಗಿದ್ದೀರಾ, ಕೈಗೆ ಸಿಗದೇ ಇರೋ ಥರ ಸಾಕಷ್ಟು ಒಂದಾದ್ಮೇಲೆ ಒಂದು ಮೂವೀಸ್ ಅಂತ ಶೂಟಿಂಗ್ಸ್ ಅಂತ ಸಿಕ್ಕಾಪಟ್ಟೆ ಬಿಸಿ ಆಗಿರ್ತೀರ. ಸೊ ಮೇಡಮ್ ಇದಕ್ಕೆ ಹೇಗೆ ಸಪೋರ್ಟಿವ್ ಆಗಿದ್ದಾರೆ ನಿಮಗೆ ಅಂತ? ಸೂಪರ್ ಬ್ಯಾಕಪ್ ಅವಳು. ನನ್ನ ನಾನು ಹೇಳಬೇಕು ಅಂದರೆ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ಗೆ ಒಬ್ಬ ಮಹಿಳೆ ಹಿಂದೆ ಇರ್ತಾರೆ ಅಂತ ನಾನು ಸ್ಕೂಲ್ ಡೇಸು ಕಾಲೇಜ್ ಡೇಸಲ್ಲಿ ಜೋಕ್ ಮಾಡ್ತಿದ್ದೆ, ಹೌದೌದು ಇರ್ತಾರೆ ಅಂತ. ಬಟ್ ಈಗ ಗೊತ್ತಾಯ್ತು ನಿಜ ಅಂತ. ಇಟ್ಸ್ ಟ್ರೂ. ಅವಳು ನಂದು ಬಿಗ್ಗೆಸ್ಟ್ ಬ್ಯಾಕಪ್. ಯಾಕಂದರೆ ನಾನು ಹುಚ್ಚಂತರ ಡಿಸಿಷನ್ಸ್ ತೊಗೋತಿರ್ತೀನಿ ಅವಾಗವಾಗ, ಇದ್ದಕ್ಕಿದ್ದಂಗೆ 5-5 ಸೀರಿಯಲ್ ಮಾಡ್ಬೇಕಾದ್ರೆ ಸಡನ್ನಾಗಿ ಬಿಟ್ಬಿಡ್ತೀನಿ, ಏ ನಾಳೆಯಿಂದ ಸೀರಿಯಲ್ ಮಾಡಲ್ಲ ಗುರು ಅಂತ. ಹಿಂಗೆ ಮನೆ ಹೆಂಗೆ ನಡಿಬೇಕು, ದಟ್ಸ್ ಹರ್ ರೆಸ್ಪಾನ್ಸಿಬಿಲಿಟಿ. ಆವಾಗ ಅವಳೊಂದು ಪಿಲ್ಲರ್ ಥರ ನಿಲ್ತಾಳೆ, ಆಯ್ತು ಗುರು ನಿನಗೇನೀಗ ನೀನೇನು ಮಾಡ್ಬೇಕು ನೆಕ್ಸ್ಟ್, ನಾನು ಥಿಯೇಟ್ರೆ ಮಾಡೋದು, ನಾನು ವಾಪಸ್ ಎಲ್ಲಿಗೂ ಹೋಗಲ್ಲ ಅಂತ. ಹೌದಾ, ಸರಿ ಹೋಗಿ ನೀನು ಥಿಯೇಟ್ರ್ ಮಾಡು, ನಾನು ನೋಡ್ಕೋತೀನಿ ಮನೆ, ನೀನು ಮಾಡಪ್ಪ ಥಿಯೇಟ್ರ್ ಮಾಡು ಅಂತ. ಆ ಥರದ ಸಪೋರ್ಟು ಬೇರೆ ಯಾವ ಪ್ರೊಫೆಷನಲ್ಲೂ ಸಿಗಲ್ಲ. ಆ್ಯಂಡ್ ಅವಳು ನಮ್ಮ ಪ್ರೊಫೆಷನ್ನೇ ಆಗಿದ್ದರಿಂದ ಅವಳಿಗೆ ಆ ತುಡಿತಗಳು ಗೊತ್ತಿತ್ತು, ಒಬ್ಬ ನಟಂಗೆ ಆಗೋ ಕಷ್ಟಗಳು. ನೀನು ರಿಸ್ಟ್ರಿಕ್ಟ್ ಮಾಡ್ಕೊಂಡು ಆ್ಯಕ್ಟ್ ಮಾಡು, ಕ್ಯಾಮ್ರಾ ಮುಂದೆ ಕೈ ಎತ್ಬಿಡ, ಕಾಲು ಎತ್ಬಿಡ ಅಂತ, ಏ ಹೋಗಯ್ಯೋ ನೀನು ಬೇಡ, ನಿನ್ನ ಕ್ಯಾಮ್ರಾನು ಬೇಡ ಅಂತ ಓಡಾಬಿಡ್ತಿದ್ದು. ಆ ಥರದ್ದು ಸಂಕಟ ಪಡ್ತಿದ್ದಾನೆ ಇವನು ಅಂತ ಅವಳಿಗೆ ಅರ್ಥ ಆಗ್ತಿತ್ತು. ಸೊ ಹಂಗಾಗಿ ನೀ ಏನು ಮಾಡ್ತೀಯ ಮಾಡಪ್ಪ, ಆಯಿತು ನೀವು 1 ವರ್ಷ ಟೈಮ್ ತಾನೆ ತಗೋ, ನೀವು 1 ವರ್ಷ ಏನು ಮಾಡ್ತೀಯ ಅಂತ. ಲಿಟ್ರಲಿ 2 ವರ್ಷ ನನ್ನ ಹೆಂಡತಿ ನನ್ನ ಸಾಕಿದಾಳೆ. ಸಾಕಿದಾಳೆ ಇನ್ ದ ಸೆನ್ಸ್, ಆ ಮನೆ ನೋಡ್ಕೊಳ್ಳೋ ಜವಾಬ್ದಾರಿ ಇದೆಯಲ್ಲ, ದಟ್ ಇಟ್ ಸೆಲ್ಫ್, ಒಬ್ಬ ಗಂಡ್ಸ್ ಮಾಡಬೇಕಾಗಿರೋ ಕೆಲಸನ ಒಂದು ಹೆಂಗ್ಸ್ ಮಾಡ್ತಿದೆ ಅಂದರೆ, ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ಗೆಸ್ಟ್ ಸ್ಟ್ರೆಂತ್. ಸೊ ನನ್ನ ವೈಫ್ ಶಿ ಈಸ್ ಆಲ್ವೇಸ್ ಸಪೋರ್ಟಿವ್. ಈ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಿದ್ದೀನಿ, 50 ದಿನ ಚಿಕ್ಕಮಗಳೂರಲ್ಲಿ ಇರ್ತೀನಿ, ಈಗೆಲ್ಲೋ ಇಲ್ಲಿ ಮೈಸೂರಿಗೆ ಬಂದು ಒಂದು 50 ದಿನ ಆಗೋಯ್ತು, ಯಾವತ್ತೋ ಒಂದಿನ ಮಧ್ಯದಲ್ಲಿ ಮನೆಗೆ ಹೋಗ್ತೀನಿ. ಅಷ್ಟೂ ಜವಾಬ್ದಾರಿಗಳನ್ನ ಅವಳೇ ನಿಭಾಯಿಸ್ತಾಳೆ. ಆಬ್ವಿಯಸ್ಲಿ ಫಿನಾನ್ಷಿಯಲ್ ಸಪೋರ್ಟ್ ನಾವು ಕಳಿಸ್ತಿರ್ತೀವಿ ಅಷ್ಟೇ ಬಿಟ್ಟರೆ, ಇನ್ನೇನಾದರೂ ಅಲ್ಲಿ ಮಗು ಹುಷಾರಿಲ್ಲ, ಅಪ್ಪಂಗೆ ಹುಷಾರಿಲ್ಲ, ಅಮ್ಮಂಗೆ ಹುಷಾರಿಲ್ಲ, ಎಲ್ಲವನ್ನೂ ಹ್ಯಾಂಡಲ್ ಮಾಡಿಕೊಂಡು ಮನೆ ಒಡತಿ ಥರ ಇದ್ದಾಳು ಅವಳು. ಅಂದರೆ ನಿಮ್ಮ ಬಿಗ್ಗೆಸ್ಟ್ ಸಪೋರ್ಟ್ ಅಂತ ಹೇಳಿದ್ರೆ ಮೇಡಮ್. ಆಬ್ವಿಯಸ್ಲಿ ಆಬ್ವಿಯಸ್ಲಿ. ಓಕೆ ಸರ್, ಏನಂತ ಹೇಳಿದ್ರೆ ಜನ ನಿಮ್ಮನ್ನು ಪ್ರತಿಯೊಂದು ಸಿನಿಮಾದ ಪ್ರತಿ ಪಾತ್ರದಿಂದ ಕೂಡ ಗುರುತಿಸ್ತಾರೆ. ಅಂದರೆ ಒಂದು ರೀತಿ ಅಚ್ಚಳಿಯದೆ ಉಳಿಯೋದು ಮನಸ್ಸಲ್ಲಿ ಅಂತ ಹೇಳ್ತಾರಲ್ಲ, ಹಾಗೆ ಯಾವುದೋ ಒಂದು ಸಿನಿಮಾದ ಒಂದು ಪಾತ್ರದಿಂದ ಮಾತ್ರ ಜನ ನಿಮ್ಮನ್ನು ಗುರುತಿಸಲ್ಲ. ಕೆಲವೊಂದಷ್ಟು ಜನಕ್ಕೆ ನೀವು ಅವನೇ ಶ್ರೀಮನ್ನಾರಾಯಣದ ತುಕಾರಾಮ್ ಆದರೆ, ಇನ್ನೊಂದು ಕೆಲವೊಂದಷ್ಟು ಜನಕ್ಕೆ ಕಿರಿಕ್ ಪಾಟಿಯ ಜ್ಞಾನೇಶ್, ಮತ್ತೊಂದಷ್ಟು ಜನ ನಿಮ್ಮನ್ನ ಬೆಲ್ ಬಾಟಮ್ನ ಇನ್ಸ್ಪೆಕ್ಟರ್ ಸಹದೇವಾಗಿ ಗುರುತಿಸ್ತಾರೆ. ಸೊ ಹೇಗೆ ಅಂತ ಹೇಳಿದರೆ, ಪ್ರತಿ ನಮ್ಮ ಸಿನಿಮಾದ ಪ್ರತಿ ಪಾತ್ರ ಕೂಡ ಜನರ ಮನಸ್ಸಿಗೆ ಮುಟ್ಟೋ ಥರ ಆ್ಯಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ನಿಮ್ಮ ಪಾತ್ರಗಳ ಆಯ್ಕೆ ಹೇಗಿರುತ್ತೆ ಅಂತ ಹೇಳಿ ಸರ್. ಹಿಂಗೆ ಹೊರಡ್ಬೇಕಾರೆ ನಾನು ಏನು ಮಾಡಿದೆ, ಇದು ನೋಡಿದ್ನಲ್ಲ, ಓಕೆ ಸಣ್ಣ ಇಂಪ್ರೂವೈಸೇಷನ್ ಮಾಡೋಣ, ಟಕ್ 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 ಅಂತ ಕೆಳಗಿಳಿದೆ, ಇಳಿದ್ಬಿಟ್ಟು ಅಯ್ಯ ಸಾರಿ ಅನ್ಬಿಟ್ಟಿಂಗ್ ಮೇಲ್ಗಡೆ ಬಂದೆ, ಮಾನಿಟ್ರ್ ಗಿನಿಟ್ರ್ ಎಲ್ಲ ಬೀಳಿಸ್ಬಿಟ್ಟು ನಕ್ಬಿಟ್ಟಿದ್ದಾನೆ ರಿಷಬ್. ಓಕೆ ಸರ್, ನೀವೇನಾದರೂ ಸಿನಿಮಾಗಳಲ್ಲಿ ಡೈರೆಕ್ಟ್ ಮಾಡೋದಾದರೆ ಯಾರನ್ನ ನೀವು ಹೀರೋ ಆಗಿ ಆಯ್ಕೆ ಮಾಡ್ಕೋತೀರ, ಹಾಗೇನೆ ಯಾಕೆ? ಪೈನಾಪಲ್ ಸಿಗರೇಟ್ ಸ್ಮೋಕ್ ಮಾಡೋರಿಗೆ ತುಂಬ ಒಳ್ಳೇದಂತೆ. ಸೊ ಹಂಗಾಗಿ ಡೈರೆಕ್ಟರ್ ಆಗಿ ರಕ್ಷಿತ್ ಶೆಟ್ಟಿ ಅವರ ಅಥವಾ ರಿಷಬ್ ಶೆಟ್ಟಿ ಅವರ? ಸೂಪರ್ ಕಾಂಟ್ರವರ್ಸಿ.